ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಸಬ್ಬಕ್ಕಿ ವಡ ಅಥವಾ ಸಾಬೂದಾನಿ ವಡ ಅಂತ ಹೇಳ್ತೀವಿ ನಾವು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಸಬ್ಬಕ್ಕಿ ನೆನೆಸಿ ನೀರು ತೆಗೆದಿಟ್ಟಿದ್ದೀನಿ ಹಾಗೆ ಆಲೂನ ಬೇಯಿಸಿಬಿಟ್ಟು ಅದನ್ನು ಕೂಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಆಲೂಗಡ್ಡೆನ ನೀವು ಅದನ್ನು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಹಾಗೆ ಮೇನ್ ಅಂದರೆ ಇದಕ್ಕೆ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜ ಹುರಿದ್ಬಿಟ್ಟು ಚೆನ್ನಾಗಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ ನಿಮ್ಮ ಹತ್ತಿರ ಸ್ಮ್ಯಾಷರ್ ಇಲ್ಲ ಅಂದರೆ ಕೈಲಿ ಕೈಯಿಂದನೂ ಕೂಡ ಅದನ್ನು ಸ್ಮ್ಯಾಶ್ ಮಾಡ್ಬೋದು ಏನಂತೀರ ಸಬ್ಬಕ್ಕಿ ಚೆನ್ನಾಗಿ ಅದು ನೆಂದಿ ಇದಾಗಿತ್ತಂದರೆ ನೀರಲ್ಲಿ ನೆಂದಿತ್ತಂದರೆ ಅದು ಚೆನ್ನಾಗಿ ಅದು ಕೈಯಿಂದನೇ ಸ್ಮ್ಯಾಶ್ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಇವಾಗ ಹಾಲು ಹಾಕಿದ್ದೀನಿ ಹಾಲೂನು ಹೇಳಿದ್ನಲ್ವ ತುರಿದ್ಬಿಟ್ಟು ಇಟ್ಟಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ತುರ್ದ್ಬಿಟ್ಟು ಇಟ್ಟಿದ್ದೀನಿ ಆಲೂಗಳು ಹಾಲು ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಪುಡಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಜೀರಾ ಹಾಕಿದ್ದೀನಿ ಜೀರಿಗೆ ಹಾಕಿದ್ದಾಯಿತು ಏನಂತೀರಿ ಇವಾಗ ಈ ಜೀರಾ ನಾನು ಸ್ವಲ್ಪ ಇದ್ದೀನಿ ನಾನು ಸ್ವಲ್ಪ ಕಡಿಮೆ ಅದು ಅದಕ್ಕೆ ಮತ್ತೆ ಹಾಕಿದೆ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಚೆನ್ನಾಗಿರುತ್ತೆ ಏನಂತೀರ ಸಮಥಿಂಗ್ ಸ್ವಲ್ಪ ಚೇಂಜ್ ಆಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ಸಿದ್ರೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಯಂಕಾಲ ಟೀ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ನೋಡಿ ಅವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಮೂರು ನಾಲ್ಕು ಬಾರಿ ನೀರಲ್ಲಿ ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕ ಇದನ್ನ ಹಾಕಿರ್ತೀವಲ್ವ ಶೇಂಗಾ ಪುಡಿ ಆಮೇಲೆ ಹಾಲು ಎಲ್ಲ ಹಾಕಿರ್ತೀವಿ ಆಲೂ ಏನಂದರೆ ಕೈಗೆಲ್ಲ ಅಂಟ್ತಾ ಇರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋ ಆಗಿ ಮಾಡಿದರೂ ಪರವಾಗಿಲ್ಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದರೆ ಅರ್ಶಿನ ಪುಡಿನ ಇದಕ್ಕೆ ಹಾಕೋಬೋದು ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಅದನ್ನು ನಾನು ಕೈಯಿಂದ ಇವಾಗ ಕಲಿಸಿದ್ದೀನಲ್ವ ಒಂಥರ ಉಂಡೆ ಉಂಡೆ ಆಗಿದೆ ನೋಡಿ ಈ ಥರ ಆಗಬೇಕು ಅಂದರೆ ಎಲ್ಲ ಬೆರಿಬೇಕದು ಹೊಂದ್ ಒಂದಕ್ಕೊಂದು ಹೊಂದ್ಕೋಬೇಕಲ್ಲ ಅದಕ್ಕೆ ಮೊದಲು ಈ ಥರ ಉಂಡೆ ತ ಮಾಡ್ಕೊಳ್ಳಿ ಕೈಯಿಂದ ಕೈಗೆ ಎಣ್ಣೆ ಹಚ್ಕೊಳ್ಳಿ ಸ್ವಲ್ಪ ನಾನು ಎಣ್ಣೆ ಕೈಗೆ ಇದು ಮಾಡಿದ್ದೀನಿ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಹಚ್ಚಿದ್ದೀನಲ್ವ ಹಾಗಾಗಿ ಕೈಗೆ ಅಂಟ್ತಾ ಇಲ್ಲ ಈ ಥರ ಕೈಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಟ್ಟಿ ತುಂಬ ಈಜಿ ತುಂಬ ತೆಳುವಾಗಿ ಹೋಗಬೇಡಿ ತುಂಬ ದಪ್ಪನಾಗಿ ಮಾಡೋಕ್ಕೋಗಬೇಡಿ ಮೀಡಿಯಮಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಸಾಬುದಾನಿ ಮತ್ತು ಇದು ಇರೋದ್ರಿಂದ ತೆಳುವಾದರೆ ತುಂಬ ಅಂಟ್ಕೊಂಬಿಡುತ್ತೆ ಅದು ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂದರೆ ಇದಾಗುತ್ತೆ ದಪ್ಪ ಆದರೆ ಏನನ್ಸುತ್ತೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ರುಚಿನೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಮೀಡಿಯಮ್ಮಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ವೈಸು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲಾನು ಇವಾಗ ಈ ಥರ ವಡಾ ಅದನ್ನ ಮಾಡಿಟ್ಕೋತಾ ಇದ್ದೀನಿ ಒಂದೇ ಸಾರಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಕರಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲ ಒಂದೊಂದೇ ತಟ್ಟಿ ಒಂದೊಂದೇ ನಾವು ಇದ್ದರೆ ಯಾರ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಓಕೆ ಮಾಡ್ಕೋಬೋದು ಈಸಿಯಾಗಿ ಅಂದರೆ ಈ ಥರ ಒಂದೇ ಎಲ್ಲ ನೀವು ಮಾಡಿಟ್ಕೊಂಡು ಆಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಬೋದು ಈಸಿ ಆಗುತ್ತೆ ನಿಮಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂಥರ ಕ್ರಿಸ್ಪಿ ಆಗುತ್ತೆ ಎಣ್ಣೆಯಲ್ಲಿ ಸಾಬೂದಾನಿ ನಾವು ಹಾಕೋದ್ರಿಂದ ಅದೊಂಥರ ಏನಂತೀರ ಕ್ರಂಚಿ ಕ್ರಂಚಿಯಾಗಿ ಬರೋದರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಇಲ್ಲಿ ಏನಂತೀರ ಮೇ ಇವಾಗ ಬೆಂಗಳೂರಲ್ಲಿ ಮಳೆ ಬರ್ತಾ ಇರೋದ್ರಿಂದ ಸಂಜೆ ನೀವು ಮಾಡ್ಕೋಬೋದು ಟೀ ಜೊತೆ ಮಾಡ್ಕೋಬೋದು ಇಲ್ಲ ಉಪವಾಸದ ಟೈಮಲ್ಲೂ ನೀವು ಇದನ್ನು ಮಾಡ್ಕೋಬೋದು ಉಪವಾಸದ ಟೈಮಲ್ಲಿ ಹೀಗೆ ಮಾಡ್ಕೋಬೋದು ಈರುಳ್ಳಿನೂ ಹಾಕ್ಬೋದು ಕೆಲವೊಬ್ರು ಈರುಳ್ಳಿನೂ ಕೂಡ ಹಾಕಿರ್ತಾರಂತೆ ನೀವು ಖಂಡಿತ ಸಲ ಟ್ರೈ ಮಾಡಿ ಎಲ್ಲರೂ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಾಮೂಲಿ ಅಲ್ವಾ ಉಪವಾಸ ಟೈಮಲ್ಲಿ ಎಲ್ಲರೂ ಮಾಡೇ ಮಾಡ್ತಿರ್ತೀರ ಹಾಗೆ ಸಬ್ಬಕ್ಕಿ ಯಂತ್ರಗೂ ಇದು ಅಲ್ವಾ ಉಪವಾಸ ಟೈಮಲ್ಲಿ ಅದರ ಕಿಚಡಿ ಮಾಡ್ತಾರೆ ಸೊ ಹಾಗೂ ಮತ್ತೆ ವಡಾನು ಮಾಡ್ತಾರೆ ಸೊ ಹಾಗಾಗಿ ಹೇಳ್ತೀನಿ ನೋಡಿ ಇವಾಗ ನಾನು ಎರಡೆ ಹಾಕ್ಬಿಟ್ಟು ತೆಗಿತಾಯಿದ್ದೀನಿ ಯಾಕಂದರೆ ಕೆಲವೊಂದು ಸರಿ ಇದು ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಹಾಲು ಮತ್ತು ಸಾಬುದಾನಿ ಸಾಬುದಾನಿ ಸ್ವಲ್ಪ ಅಂಟಂಟಿರುತ್ತಲ್ವ ಸೊ ಹಾಗಾಗಿ ಮತ್ತು ಹಾಲೂ ಸ್ವಲ್ಪ ಒಂದಕ್ಕೊಂದು ಟಚ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಹಾಕಿಬಿಟ್ಟು ಹಾಕ್ಬಿಟ್ಟು ತೆಗಿತಾಯಿರ್ತೀನಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿ ಇಟ್ಕೊಳ್ಳಿ ಜಾಸ್ತಿ ಜೋರು ಇಡೋಕೆ ಹೋಗ್ಬಿಡಿ ಮತ್ತು ಕಡಿಮೆನೂ ಬೇಡ ಮೀಡಿಯಮ್ ಉರಿ ಇದ್ದರೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೂ ಕೂಡ ಏನಂತೀರ ಸ್ವಲ್ಪ ಚೇಂಜ್ ಅನಿಸುತ್ತೆ ಸೊ ಹಾಗಾಗಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಮನೇಲಿ ಮಕ್ಕಳು ಇರೋದರಿಂದ ಆವಾಗವಾಗ ಏನಾದರೂ ಕೇಳ್ತಾ ಇರ್ತಾರೆ ಮತ್ತು ಸಂಜೆ ಏನಾದರೂ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ನಾವು ಮಾಡಲೇಬೇಕಲ್ವ ಮಕ್ಕಳಿಗೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಯಾವಾಗಲಾದರೂ ನೀವು ವಾರದಲ್ಲಿ ಒಂದು ಸರಿ ಅದು ಟ್ರೈ ಮಾಡ್ಬೋದು ಮತ್ತು ಸಬ್ಬಕ್ಕಿನೂ ಕೂಡ ನಮಗೂ ಒಳ್ಳೆಯದು ದೇಹಕ್ಕೆ ಅಂತಾರಲ್ವ ಸೊ ಹಾಗಾಗಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಬಿಸಿ ಇದೆ ಕೈಯಿಂದ ಮುಟ್ಟೋಕ್ಕೂ ಆಗ್ತಾಯಿಲ್ಲ ಸಬ್ಬಕ್ಕಿ ಮಾತ್ರ ತುಂಬ ಚೆನ್ನಾಗಿದಾಗಿದೆ ಕ್ರಂಚಿ ಕ್ರಂಚಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ